ಹಲೋ ಎಂದಿ ಶಿ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಏರ್ಟೆಲ್ ವಿಂಗ್ ಮ್ಯೂಸಿಕ್ ಆ್ಯಪ್ನಲ್ಲಿ ನಮಗೆ ಫ್ರೀಯಾಗಿ ಹಲೋ ಹಲೋಟ್ಯೂನನ್ನು ಸೆಟ್ ಮಾಡ್ಕೊಳ್ಳೋದಕ್ಕೆ ಯಾಕೆ ಬರ್ತಾ ಇಲ್ಲ ಅಂತ ಚರ್ಚೆ ಮಾಡೋಣ ಮತ್ತು ಅದಕ್ಕೆ ಪರಿಹಾರ ಏನು ನಾವು ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅನ್ಲಿಮಿಟೆಡ್ ಫ್ರೀ ಹಲೋಟ್ಯೂನ್ ಯಾವ ರೀತಿ ನಾವು ತಗೋಬೇಕು ಅಂತ ನಾನು ಒಂದು ಪ್ಲ್ಯಾನ ಹೇಳ್ತೀನಿ ಯಾವ ರೀತಿ ಅನ್ನೋದನ್ನು ಸಂಪೂರ್ಣವಾಗಿ ಚರ್ಚೆ ಮಾಡೋಣ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಮೊದಲು ಮೊದಲು ಏರ್ಟೆಲ್ನಲ್ಲಿ ಏನಿರ್ತಾ ಇತ್ತು ಅಂದರೆ ಯಾವುದೇ ಅನ್ಲಿ ಅನ್ಲಿಮಿಟೆಡ್ ಪ್ಯಾಕ್ನ ನೀವು ರಿಚಾರ್ಜ್ ಮಾಡಿದ ತಕ್ಷಣ ಅದರೊಟ್ಟಿಗೆ ಏರ್ಟೆಲ್ ಹಲೋಟ್ಯೂನ್ ಅನ್ನೋದು ಫ್ರೀಯಾಗಿ ಸಿಗ್ತಾ ಇತ್ತು ಅನ್ಲಿಮಿಟೆಡ್ ಹಲೋಟಿವನ್ ಫ್ರೀಯಾಗಿ ಸಿಗ್ತಾಯಿತ್ತು ಆದರೆ ಅದರ ಮೇಲೆ ಈಗ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸ್ನ ಹಾಕಿದ್ದಾರೆ ಕೆಲವೊಂದು ಕೆಲವು ರಿಚಾರ್ಜ್ಗಳ ಮೇಲೆ ಫ್ರೀ ತೆಗೆದು ಹಾಕಿದ್ದಾರೆ ಅದಕ್ಕಾಗಿ ಇದು ನಮಗೆ ಫ್ರೀ ಹಲೋಟ್ಯೂನ್ ಸೆಟ್ ಮಾಡೋದಕ್ಕೆ ಹೋದರೆ ಪ್ರೀಮಿಯಮ್ ಅಂತ ತೋರಿಸ್ತಾ ಇದೆ ಅದಕ್ಕಾಗಿ ನಾವು ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತ ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ನೋಡಿ ಇಲ್ಲಿ ಮೊದಲು ನನ್ನ ಫೋನಲ್ಲಿ ವಿಂಗ್ ಮ್ಯೂಸಿಕ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಯಾವುದಾದ್ರೂ ಒಂದು ಹಲೋ ಟ್ಯೂನನ್ನು ನಾನು ಸೆಟ್ ಮಾಡಿ ಮಾಡಿಬಿಟ್ಟು ತೋರಿಸ್ತೀನಿ ಇಲ್ಲಿ ನೋಡಿ ಈ ರೀತಿ ಒಂದು ಸಾಂಗ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೆಟ್ ಆ್ಯಸ್ ಹಲೋ ಟ್ಯೂನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋತೀವಿ ಸೆಟ್ ಆ್ಯಸ್ ಹಲೋ ಟ್ಯೂನ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡ್ಬೋದು ಯಾವುದಾದ್ರೂ ಒಂದು ಕ್ಲಿಪ್ಪನ್ನು ನಾವು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಕೆಳಗಡೆ ಫ್ರೀ ಸೆಟ್ ಫ್ರೀ ಹಲೋ ಟ್ಯೂನ್ ಅಂತ ಬರ್ತಾ ಇತ್ತು ಆದರೆ ಈಗ ನೋಡ್ಬೋದು ಗೆಟ್ ಪ್ರೀಮಿಯಮ್ ಅಂತ ಬರ್ತಾ ಇದೆ ಇಲ್ಲಿ ಕೆಳಗಡೆ ನೋಡ್ಬೋದು ಈ ಕ್ಲಿಪ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ ನೋಡ್ಬೋದು ಕೆಳಗಡೆ ಗೆಟ್ ಪ್ರೀಮಿಯಮ್ ಅಂತ ಬರ್ತಾ ಇದೆ ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನೊಂದು ಪ್ಲಾನ್ ಬೆಸ್ಟ್ ಪ್ಲ್ಯಾನ್ ಹೇಳ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಆರ್ ಆಲ್ ಕಾಲರ್ಸ್ ಅಂತ ಇದೆ ಕ್ಲೋಸ್ ಫ್ರೆಂಡ್ಸ್ ಅಂತ ಇದೆ ಆಲ್ ಕಾಲರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇಲ್ಲಿ ಗೆಟ್ ಪ್ರೀಮಿಯಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಮಂತ್ಲಿ ಪ್ಲ್ಯಾನ್ ನಾಲ್ವತ್ತೊಂಬತ್ತು ರೂಪಾಯಿ ಕೇಳ್ತಾ ಇದೆ ನಾಲ್ವತ್ತೊಂಬತ್ತು ರೂಪಾಯಿ ರಿಚಾರ್ಜ್ ಮಾಡಿ ಅಂತ ಅದಕ್ಕಾಗಿ ನಾವು ಏನು ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ಮಂತ್ಲಿ ಪ್ಲ್ಯಾನ್ ಅಂತ ಇದೆ ಕೇವಲ ಹಲೋ ಟ್ಯೂನ್ ಮಾತ್ರ ಕೇವಲ ಹತ್ತೊಂಬತ್ತು ರೂಪಾಯಿ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇದು ನಲವತ್ತೊಂಬತ್ತು ರೂಪಾಯಿ ಅಮೌಂಟ್ ಜಾಸ್ತಿ ಆಗುತ್ತೆ ಕೇವಲ ಹತ್ತೊಂಬತ್ತು ರೂಪಾಯಿ ಸೆಲೆಕ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡಿದರೆ ಇಲ್ಲಿ ನೋಡ್ಬೋದು ಇಲ್ಲಿ ಫೋನ್ಪೇ ಗೂಗಲ್ ಪೇ ಅಂತೆಲ್ಲ ಕೇಳ್ತಾ ಇದೆ ಇಲ್ಲಿ ಫೋನ್ಪೇ ಮೇಲೆ ಕ್ಲಿಕ್ ಮಾಡ್ತೀನಿ ಮಾಡಿಬಿಟ್ಟು ಮಾಡಿದ ತಕ್ಷಣ ನಿಮ್ಮಲ್ಲಿ ಫೋನ್ಪೇ ಮೆನು ಅನ್ನೋದು ಓಪನ್ ಆಗುತ್ತೆ ನಿಮ್ಮ ಹತ್ರ ಫೋನ್ಪೇ ಅಂದರೆ ಕೆಳಗಡೆ ಯು ಪಿ ಐ ಐ ಡಿ ಹಾಕಿ ಬೇರೆಯವರ ಫೋನ್ಪೇನಿಂದನೂ ಮಾಡಬಹುದು ನಂತರದಲ್ಲಿ ಇಲ್ಲಿ ಸೆಟ್ ಆ್ಯಸ್ ಸೆಟ್ ಅಟೋಪಿ ಅಂತ ಬರ್ತಾ ಇದೆ ಅಟೋಪಿಯನ್ನು ಸೆಟ್ ಮಾಡ್ಕೊಳ್ಳಿ ನೀವು ನಂತರದಲ್ಲಿ ಬೇಕು ಅಂದರೆ ಕ್ಯಾನ್ಸಲ್ ಮಾಡ್ಕೋಬಹುದು ಮಾಡಿಬಿಟ್ಟು ನಿಮ್ಮ ಯು ಪಿ ಐ ಪಿನ ಹಾಕಿದ ತಕ್ಷಣ ಇಲ್ಲಿ ನಿಮ್ಮ ಅಕೌಂಟಿಂದ ಕೇವಲ ಹತ್ತೊಂಬತ್ತು ರೂಪಾಯಿ ಕಟ್ಟಾಗುತ್ತೆ ಸ್ನೇಹಿತರೆ ನಲವತ್ತೊಂಬತ್ತು ರೂಪಾಯಿ ಬದಲಿಗೆ ಇದು ಕಡಿಮೆ ಬೆಲೆಯ ಪ್ಲಾನ್ ಅಂತ ಹೇಳ್ಬೋದು ಕೇವಲ ಹಲೋ ಟ್ಯೂನ್ಗಾಗಿ ಮಾತ್ರ ಅಂತ ಇಲ್ಲಿ ನೋಡಿ ಕಾಂಗ್ರೆಟ್ಸ್ ಎಂಜಾಯ್ ಅನ್ಲಿಮಿಟೆಡ್ ಹಲೋ ಟ್ಯೂನ್ಸ್ ಅಂತ ಬಂತು ಅಂದರೆ ಈ ಒಂದು ಹತ್ತೊಂಬತ್ತು ರೂಪಾಯಿನ ನಾವು ಒಂದು ತಿಂಗಳಿಗೆ ಪೇ ಮಾಡಿದರೆ ಒಂದು ತಿಂಗಳಿನಲ್ಲಿ ನೀವು ಎಷ್ಟೇ ಬಾರಿ ಹಲೋ ಟ್ಯೂನ್ ಚೇಂಜ್ ಮಾಡ್ಕೋಬೋದು ಅನ್ಲಿಮಿಟೆಡ್ ಸಿಗುತ್ತೆ ಅದಕ್ಕಾಗಿ ಇಲ್ಲಿ ನೋಡಿ ಸೆಟ್ ಆಸ್ ಹಲೋ ಟ್ಯೂನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಸೆಟ್ ಫ್ರೀ ಹಲೋ ಟ್ಯೂನ್ ಅಂತ ಆಪ್ಷನ್ ಈಗ ಬಂತು ಅಂದರೆ ನಾವು ಪ್ರೀಮಿಯಂನ ಈಗ ಜಾಯ್ನ್ ಆಗಿದ್ದೀವಿ ಇಲ್ಲಿ ಸೆಟ್ ಫ್ರೀ ಹಲೋ ಟ್ಯೂನ್ ಆಪ್ಷನ್ ಅನ್ನೋದು ಬಂತು ಇದನ್ನು ಬಿಟ್ಟರೆ ಬೇರೆ ಯಾವುದೇ ಆಪ್ಷನ್ ಇಲ್ಲ ಸ್ನೇಹಿತರೆ ಅದಕ್ಕಾಗಿ ನಾನು ಬೆಲೆ ಜಾಸ್ತಿಗಿಂತ ನಾನು ಕಡಿಮೆ ಬೆಲೆ ಪ್ಲ್ಯಾನ ನಿಮಗೆ ಹೇಳಿದೆ ಅಷ್ಟೇ ಇಲ್ಲಿ ನಲವತ್ತೊಂಬತ್ತು ಕೊಡುವ ಬದಲಾಗಿ ಕೇವಲ ಹತ್ತೊಂಬತ್ತು ರೂಪಾಯಿನ ನೀವು ರೀಚಾರ್ಜ್ ಮಾಡಿಬಿಟ್ಟು ಒಂದು ತಿಂಗಳವರೆಗೆ ಅನ್ಲಿಮಿಟೆಡ್ ಫ್ರೀ ಹಲೋಟ್ಯೂನ್ಸ್ಗಳನ್ನ ನೀವು ಪಡ್ಕೋಬಹುದು ಇಲ್ಲಿ ನೋಡಿ ನಾನು ಮತ್ತೆ ಇಲ್ಲಿ ಕ್ಲಿಕ್ ಮಾಡ್ತೀನಿ ವಾಚ್ ಫ್ರೀ ವಾಚ್ ಆ್ಯಡ್ ಆ್ಯಂಡ್ ಫ್ರೀ ಸೆಟ್ ಫ್ರೀ ಟ್ಯೂನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಅಡ್ವರ್ಟೈಸ್ ಇದೆ ಸೊ ಅದನ್ನು ಕ್ಲೋಸ್ ಮಾಡಬೇಕು ಇಲ್ಲಿ ಮೇಲ್ಗಡೆ ಕ್ಲೋಸ್ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ಫ್ರೀ ಹಲೋಟ್ಯೂನ್ ಅನ್ನೋದು ಸೆಟ್ ಆಗಿದೆ ಈ ರೀತಿ ನಾವು ಅನ್ಲಿಮಿಟೆಡ್ ಫ್ರೀ ಹಲೋಟ್ಯೂನ್ನ ಪಡ್ಕೋಬಹುದು ಕೇವಲ ಹತ್ತೊಂಬತ್ತು ರೂಪಾಯಿಗೆ ಸ್ನೇಹಿತರೆ ಸಂಪೂರ್ಣವಾಗಿ ಇದು ಫ್ರೀ ಬರ್ತಾ ಇಲ್ಲ ಕೆಲವು ರಿಚಾರ್ಜ್ಗಳ ಮೇಲೆ ಇದೆ ಇದು ಇನ್ನೂ ಇನ್ನೂ ಕೂಡ ಇದೆ ಆದರೆ ಕೆಲವು ರಿಚಾರ್ಜ್ಗಳ ಮೇಲೆ ಇದು ಫ್ರೀ ಇಲ್ಲ ಅದಕ್ಕಾಗಿ ಇದರ ಮೇಲೆ ಎಲ್ಲ ರೆಸ್ಟ್ರಿಕ್ಷನ್ಸ್ಗಳನ್ನ ಹಾಕಿದ್ದಾರೆ ಹಾಗಂತ ನಾವು ಇಲ್ಲಿ ನಾವು ಕಡಿಮೆ ಬೆಲೆಯ ಒಂದು ಪ್ಲ್ಯಾನನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಒಂದು ಏರ್ಟೆಲ್ ಅಲರ್ಟೂನ್ ಅಥವಾ ಅಲರ್ಟೂನನ್ನು ಸೆಟ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೆಯರ್ತೀನಿ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್